हाई स्नेहितरे एल्लरू नमस्कार सुपर अकाडमी स्वागत स्नेहितरे इवत्तिन वीडियोदल्लि सामान्य ज्ञान के संबंध पट्टंते 20 प्रश्नेगळन्नु नोड्ता होगोण बन्नि ईग मोदलनेय प्रश्ने ಯಾವ ಜಿಲ್ಲೆಯನ್ನು ಕರ್ನಾಟಕದ ಸಕ್ಕರೆಯ ಬಗೋಣೆ ಅಂತ ಹೇಳಿ ಕರೀತಾರೆಪ್ಪ ಅಂದ್ರೆ ಇಲ್ಲಿ ಬೆಳಗಾವಿ ನಗರವನ್ನ ಸಕ್ಕರೆಯ ಬಗೋಣೆ ಅಂತ ಹೇಳಿ ಕರೀತಕ್ಕಂತದ್ದು ಇನ್ನು ಎರಡನೇ ಪ್ರಶ್ನೆ ಪರಿಸರ ಸಂರಕ್ಷಣೆಗಾಗಿ ಸುಪ್ರಸಿದ್ಧವಾಗಿರತಕ್ಕಂತ ಒಂದು ಅಪ್ಪಿಕೋ ಚಳವಳಿ ಅಂತಕಂತದ್ದು ಯಾವ ಜಿಲ್ಲೆಯಲ್ಲಿ ಪ್ರಾರಂಭ ಆಗ್ತದಪ್ಪ ಅಂದ್ರೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಗತಕ್ಕಂತದ್ದು ಇನ್ನು ಕರ್ನಾಟಕದಲ್ಲಿ ಜೈನ ಧರ್ಮವನ್ನು ಒಂದು ಪ್ರಚುತಪಡಿಸಿರತಕ್ಕಂತ ಖ್ಯಾತಿ ಯಾರಿಗೆ ಸಲ್ತದಪ್ಪ ಅಂದ್ರೆ ಇಲ್ಲಿ ಚಂದ್ರಗುಪ್ತ ಮೌರ್ಯನಿಗೆ ಸಲ್ತಕಂತದ್ದು ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ಇನ್ನು ನಾಲ್ಕನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಕೃಷ್ಣದೇವರಾಜ ಯಾವ ರಾಜವಂಶಕ್ಕೆ ಸೇರಿದವನಾಗಿದ್ದನಪ್ಪ ಅಂದ್ರೆ ಈತ ತುಳು ರಾಜವಂಶಕ್ಕೆ ಸೇರಿರತಕ್ಕಂತ ಒಬ್ಬ ಅರಸ ಆಗಿರ್ತಾನೆ ಇನ್ನು ನೆಕ್ಸ್ಟ್ ಐದನೇ ಪ್ರಶ್ನೆ ಶಿಲ್ಪಕಲೆಯ ವೇಸರ ಶೈಲಿಯು ಮೂಲತಃ ಇವರಿಂದ ಪ್ರಾರಂಭಿಸಲ್ಪಟ್ಟಿತ್ತು ಈ ವೇಸರ ಶೈಲಿ ಅಂತಕಂತದ್ದು ಮೂಲತಃ ಯಾರಿಂದ ಇದು ಮಾಡಲ್ಪಟ್ಟಿದೆಯಪ್ಪ ಅಂದ್ರೆ ಚಾಲುಕ್ಯರಿಂದ ಪ್ರಾರಂಭಿಸಲ್ಪಟ್ಟಿರತಕ್ಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಭೂಮಿಯ ಪರಿಭ್ರಮಣದ ವೇಗ ಹೆಚ್ಚಾದಂತೆ ದೇಹದ ತೂಕ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಕಡಿಮೆಯಾಗುವುದು ಆಪ್ಷನ್ ಈ ಸರಿಯಾಗಿರತಕ್ಕಂಥದ್ದು ಅದೇ ರೀತಿ ನೆಕ್ಸ್ಟ್ ರೆಫ್ರಿಜರೇಟರ್ಗಳಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಶೀತಕ ಇದಾಗಿದೆ ಇಲ್ಲಿ ಯಾವ ಶೀತಕವನ್ನು ಬಳಕೆ ಮಾಡ್ತಾರೆಪ್ಪ ಅಂದ್ರೆ ಫೆರಾನ್ ಅಂತಕ್ಕಂಥ ಶೀತಕವನ್ನು ಬಳಕೆಯನ್ನು ಮಾಡ್ತಾರೆ ಇನ್ನು ಕಾವೇರಿ ನದಿಯ ಉಗಮ ಸ್ಥಳ ಇದು ಆಗಿದೆ ಇಲ್ಲಿ ಕಾವೇರಿ ನದಿಯ ಒಂದು ಉಗಮ ಸ್ಥಾನ ಯಾವುದು ಅಪ್ಪ ಅಂದ್ರೆ ಇಲ್ಲಿ ತಲಕಾವೇರಿ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ದಕ್ಕನ್ ಸುಲ್ತಾನರು ಹಾಗೂ ವಿಜಯನಗರ ಸಾಮ್ರಾಜ್ಯಗಳ ನಡುವೆ ಒಂದು ತಾಳೆಕೋಟೆ ಅಥವಾ ರಕ್ಕಸ್ತಂಗಡಿ ಕದನ ಅಂತಕ್ಕಂಥದ್ದು ನಡೀತದೆ ಅದು ಎಷ್ಟರಲ್ಲಿ ನಡೀತದೆ ಅಂತಕ್ಕಂಥ ಪ್ರಶ್ನೆಯನ್ನು ಇರ್ತಕ್ಕಂಥದ್ದು ಇಲ್ಲಿ 1565ರಲ್ಲಿ ಈ ಕದನ ಅಂತಕ್ಕಂಥದ್ದು ನಡೀತಕ್ಕಂಥದ್ದು ಅದೇ ರೀತಿ ನೆಕ್ಸ್ಟ್ ವಾರ್ತಾಪತ್ರಿಕೆ ಕೇಸರಿ ಇವರಿಂದ ಇವರಿಗೆ ಸಂಬಂಧಿಸಿದೆ ಅಥವಾ ಇವರಿಂದ ಸ್ಥಾಪಿಸಲ್ಪಟ್ಟಿದೆಯಪ್ಪ ಅಂದರೆ ಇಲ್ಲಿ 10ನೇ ಪ್ರಶ್ನೆಯನ್ನು ನೋಡಿ ಬಾಲಗಂಗಾಧರ್ ತಿಲಕ್ ಅವರಿಗೆ ಸಂಬಂಧವನ್ನು ಪಟ್ಟಿರ್ತಕ್ಕಂಥದ್ದು ಈ ಕೇಸರಿ ಅಂತಕ್ಕಂಥ ಒಂದು ಪತ್ರಿಕೆ ಇನ್ನು ನೆಕ್ಸ್ಟು ಅದೇ ರೀತಿ GST ಎಷ್ಟನೇ ಸಂವಿಧಾನಿಕ ಒಂದು ತಿದ್ದುಪಡಿ ಕಾಯ್ದೆಯಾಗಿದೆಯಪ್ಪ ಅಂದರೆ ಇದು 101ನೆಯ ಒಂದು ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಆಗಿರ್ತಕ್ಕಂಥದ್ದೇನು ಮುಚ್ಚಿದ ಅರ್ಥವ್ಯವಸ್ಥೆ ಕೆಳಗಿನ ಅರ್ಥವ್ಯವಸ್ಥೆಯಾಗಿದೆ ಇಲ್ಲಿ ಮುಚ್ಚಿದ ಅರ್ಥವ್ಯವಸ್ಥೆಯ ಅಂದ್ರೆ ಏನುಪ್ಪ ಅಂದ್ರೆ 12ನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ ಇಲ್ಲಿ ಆಮದು ಮತ್ತು ರಫ್ತುಗೆರಡು ನಡೆಯುವುದಿಲ್ಲ ಈ ಕಡೆ ಆಮದೂ ನಡೆಯುವುದಿಲ್ಲ ರಫ್ತೂ ನಡೆಯುತ್ತೆ ಇಂಥ ಪರಿಸ್ಥಿತಿಗೆ ನಾವೇನಂತ ಹೇಳಿ ಕರಿತೀವಪ್ಪ ಅಂದ್ರೆ ಮುಚ್ಚಿದ ಅರ್ಥವ್ಯವಸ್ಥೆ ಅಂತ ಹೇಳಿ ಕರಿತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಅದೇ ರೀತಿ ನೆಕ್ಸ್ಟು ಹಿಮಾಲಯವು ಇದಕ್ಕೆ ಉದಾಹರಣೆಯಾಗಿದೆ ಈ ಹಿಮಾಲಯ ಅಂತಕ್ಕಂಥದ್ದು ಮಡಿಕೆ ಪರ್ವತಗಳಿಗೆ ಒಂದು ಎಕ್ಸಾಂಪಲ್ ಆಗಿರ್ತಕ್ಕಂಥದ್ದು ಅದೇ ರೀತಿ ನೆಕ್ಸ್ಟು 14ನೇ ಪ್ರಶ್ನೆ ಜಗತ್ತಿನಲ್ಲಿ ಅತಿ ದೊಡ್ಡ ದ್ವೀಪ ಯಾವುದಪ್ಪ ಅಂದರೆ ಇಲ್ಲಿ ಗ್ರೀನ್ಲ್ಯಾಂಡ್ ದ್ವೀಪ ಅಂತಕ್ಕಂಥದ್ದು ಇದು ಜಗತ್ತಿನಲ್ಲಿ ಅತಿ ದೊಡ್ಡ ದ್ವೀಪ ಆಗಿರ್ತಕ್ಕಂಥದ್ದು ಇನ್ನು ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆಯಪ್ಪ ಅಂದ್ರೆ ಇಲ್ಲಿ 6 ರಾಜ್ಯಗಳೊಂದಿಗೆ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಕರ್ನಾಟಕದ ರಾಜ್ಯ ಪಕ್ಷಿ ಇದಾಗಿದೆ ನಮ್ಮ ಕರ್ನಾಟಕದ ಒಂದು ರಾಜ್ಯ ಪಕ್ಷಿ ಯಾವುದಪ್ಪ ಅಂದರೆ ಇಂಡಿಯನ್ ರೂಲರ್ ನಮ್ಮ ಭಾರತದ ಆದರೆ ನೀಲಕಂಠ ಅಂತಕ್ಕಂಥದ್ದು ಇದು ನಮ್ಮ ಕರ್ನಾಟಕದ ಒಂದು ರಾಜ್ಯ ಪಕ್ಷಿ ಆಗಿರ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ಭಾರತದಾಗಿರ್ಬೋದು ಕರ್ನಾಟಕ ರಾಜ್ಯ ಪ್ರಾಣಿ ಪಕ್ಷಿ ಗಿಡ ಮರ ಹೂ ಇದು ಭಾಳ ಅಂದರೆ ಭಾಳ ಸಿಂಪಲ್ ಅದ ಅದನ್ನು ನೀವು ಕನ್ಫ್ಯೂಷನ್ನ ಮಾಡ್ಕೋಬೇಡಿ ಇಂತಹ ಪ್ರಶ್ನೆಗಳನ್ನು ಒಂದೊಂದು ಕೇಳ್ತಾ ಇರ್ತೇನೆ ಎಕ್ಸಾಮಲ್ಲಿ ಅದ್ರ ಬಗ್ಗೆನೂ ಕೂಡ ನಾನು ಒಂದು ವಿಡಿಯೋನ ಮಾಡಿದ್ದೇನೆ ಅದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ ಒಂದು ಸಾರಿ ಚೆಕ್ ಮಾಡಿ ಇವಾಗ ನೆಕ್ಸ್ಟ್ ನಾವು 17ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಯಾವ ಬೆಳಕಿನಲ್ಲಿ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಅಂತಕ್ಕಂಥದ್ದು ಅತ್ಯಂತ ಪರಿಣಾಮಕಾರಿಯಾಗಿ ನಡೀತದ ಅಂತಕ್ಕಂತಹ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಕೆಂಪು ಅಂತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಅದೇ ರೀತಿ ನೆಕ್ಸ್ಟು 18ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಅಥವಾ ಕೆಳಗಂಡವುಗಳಲ್ಲಿ ಯಾವುದು ನೇರವಾಗಿ ಸಮಗ್ರ ರಾಷ್ಟ್ರೀಯ ಉತ್ಪನ್ನವನ್ನು ಹೆಚ್ಚಿಗೆ ಮಾಡ್ತದ ಅಥವಾ ಹೆಚ್ಚಿಸ್ತದಪ್ಪ ಅಂದ್ರೆ ಇಲ್ಲಿ ಹೂಡಿಕೆಯಲ್ಲಿನ ಹೆಚ್ಚಳ ಅಂತಕ್ಕಂಥದ್ದು ಆಪ್ಷನ್
ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 19ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆ ಯಾವುದು ಅಂತೇಳಿ ಪ್ರಶ್ನೆಯನ್ನು ಇರ್ತಕ್ಕಂಥದ್ದು. ಇಲ್ಲಿ ಸಿಮೆಂಟ್ ಕಾಂಕ್ರೀಟ್ ಆಗಿ ಪರಿವರ್ತನೆಯನ್ನು ಮಾಡುವುದು ಆ ಒಂದು ರಾಸಾಯನಿಕ ಬದಲಾವಣೆ ಆಗಿರ್ತದೆ. ಅದೇ ರೀತಿ 20ನೆಯ ಪ್ರಶ್ನೆ ನೋಡಿದ್ರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟ್ ಮಾಡುವುದರ ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಕೂಡ ಜಾಯ್ನ್ ಆಗಿ ಇವಾಗ 20ನೇ ಪ್ರಶ್ನೆ ನೋಡಿ. ಬ್ರಹ್ಮ ಸಮಾಜವನ್ನು ಪ್ರಾರಂಭಿಸಿದವರು ಯಾರು? ಉತ್ತರವನ್ನು ಕಮೆಂಟ್ ಮಾಡ್ತಾರೆ ಅಂತ ತಿಳ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.